ನಿನ್ನ ದೂರೇನು ಅಂತ ಹೇಳು, ನಾನೇ ಸ್ವತಃ ಅದನ್ನ ಪರಿಹಾರ ಮಾಡ್ತೀನಿ. ಬಲರಾಮ್ ಅವರೇ, ನಿನ್ನೆ ಪೂಜೆ ಆದ್ಮೇಲೆ ಇವರು ನನ್ನ ಬಾಣದ ಬಗ್ಗೆ ನನಗೆ ಪ್ರಶ್ನೆಗಳನ್ನ ಕೇಳ್ತಿದ್ರು, ಮತ್ತೆ ಅದನ್ನ ಖರೀದಿ ಮಾಡ್ತೀನಿ ಅಂತಾನು ಹೇಳ್ತಿದ್ರು. ನಾನು ಅವ್ರಿಗೆ ಹೇಳಿದ್ದೆ ಅದನ್ನ ನಾನು ಶ್ರೀಕೃಷ್ಣರಿಗೆ ಉಡುಗೊರೆಯಾಗಿ ತಂದಿರೋದು ಅಂತ. ಮತ್ತೆ ಇವತ್ ಬೆಳಿಗ್ಗೆ ನನ್ ಕಂಡ್ಬಿಟ್ಟಾಗ ಆ ಬಾಣ ಕಾಣಿಸ್ತಾ ಇಲ್ಲ. ಈಗ ನೀವೇ ಹೇಳಿ, ಇವ್ರು ಕದ್ದಿಲ್ಲ ಅಂದ್ರೆ ಇನ್ ಯಾರು ಕದ್ದಿರ್ತಾರದನ್ನ? ಇಂತ ದೊಡ್ಡ ಅಪವಾದನ ಹೊರಸೋದಕ್ಕೆ ನಿನಗೆ ಧೈರ್ಯ ಆದ್ರೂ ಹೇಗ್ ಬಂತು ದುಷ್ಟ? ನೀನೊಬ್ಬ ನೀಚ ಬೇಟೆಗಾರ, ಒಂದೆರಡು ಮಾತು ನಿನ್ ಬಗ್ಗೆ ಹೊಗಳಿದ ತಕ್ಷಣ ನೀನ್ ನನ್ ಮೇಲೆ ಆರೋಪ ಮಾಡೋದಕ್ಕೆ ಶುರು ಆಗ್ಬಿಟ್ಟ. ನನಗ್ ಗೊತ್ತಿದೆ ನಾನೊಬ್ಬ ಮಾಮೂಲಿ ನೀಚ ಬೇಟೆಗಾರ ಅಂತ, ಆದ್ರೆ ಪ್ರಭುಗಳ ಕೃಪೆ ನಾನು ಸುಳ್ಳ ಅಲ್ಲ, ಕಳ್ಳ ಅಲ್ಲ. ಏ ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನಿನ್ ಗೊತ್ತಾಗ್ತಿದ್ಯಾ? ಏ ನೀಚ, ನೀನ್ ಏನ್ ಹೇಳ್ತಿದ್ಯಾ? ಏ ಹಿಂದೆ ಸರಿ ಅಣ್ಣ, ನನಗ್ ಜರ ಮೇಲೆ ಪೂರ್ಣ ವಿಶ್ವಾಸ ಇದೆ. ನಾನ್ ಸ್ವತಃ ನೋಡಿದೀನಿ, ಸಾಂಬಾ ಜರಾನ್ ಹತ್ರ ಅವನ ಬಾಣವನ್ನ ಕೇಳಿದ್ದನ್ನ. ಜರಾ ನಿರ್ದೋಷಿ, ಸಾಂಬಾ ಈಗ ಉತ್ತರ ಕೊಡ್ಲೇಬೇಕು. ಏನಾಯ್ತು ಕೃಷ್ಣ, ನಿನ್ನ ಮುಖ ಹೇಳ್ತಿದೆ ಏನೋ ಚಿಂತೆ ಮಾಡೋ ವಿಷಯ ಖಂಡಿತ ಇದೆ ಅಂತ. ನನ್ನ ಈ ಮನಸ್ಸಿನ ಚಿಂತೆ ಹಿಂದೆ ಒಂದು ತುಂಬಾ ದೊಡ್ಡ ಕಾರಣ ಇದೆ ರಾಧಾ. ದ್ವಾರಕಾದ ಅಂತ್ಯದ ಪ್ರಾರಂಭ ಶುರು ಆಗೋಗಿದೆ ರಾಧಾ. ನಿಲ್ಸಿ, ನಿಲ್ಸಿ, ಸಾಕು. ಇಲ್ಲಿ ಇನ್ಯಾವ ವಾದ ವಿವಾದನೂ ನಡೀಬಾರ್ದು. ನನಗನ್ಸುತ್ತೆ ನೀವೆಲ್ಲರೂ ಕೃಷ್ಣನ ವಿನಂತಿನ ಮರ್ತು ಬಿಟ್ಟಿದ್ದೀರಾ ಅಂತ. ನಿನ್ನೆ ತಾನೇ ಕೃಷ್ಣ ನಿಮ್ಮೆಲ್ರಿಗೂ ದಯವಿಟ್ಟು ಒಟ್ಟಾಗಿ ಹೊಂದಿಕೊಂಡು ಬಾಳಿ ಅಂತ ಹೇಳಿದ್ದ ಅಲ್ವಾ? ಈಗ ನೋಡ್ತಿದ್ರೆ ಇಲ್ಲಿ ಅದ್ಯಾರಿಗೂ ನೆನಪೇ ಇಲ್ಲ ಅನ್ಸುತ್ತೆ. ಏನ್ ನಿನಗೂ ಕೃಷ್ಣನ ಈ ವಿನಂತಿ ಬಗ್ಗೆ, ಅವನ್ ಹೇಳಿರೋ ಮಾತಿನ ಬಗ್ಗೆ ಏನು ಬೆಲೆನೇ ಇಲ್ವಾ ಜನ? ಇವತ್ ರಾತ್ರಿ ದ್ವಾರಕಾಲಿ ಒಂದು ದೊಡ್ಡ ಔತಣ ಕೂಟ ಆಯೋಜನೆಯಾಗಿದೆ. ಹಾಗಾಗಿ ನನ್ನ ಬಯಕೆ ಏನಂದ್ರೆ, ನಾವೆಲ್ಲರೂ ಒಂದಾಗಿ ಎಲ್ಲರೂ ಒಟ್ಟಿಗೆ ಒಂದು ಕುಟುಂಬದ ಹಾಗೆ ಆಚರಿಸಬೇಕು ಅಂತ. ಅದಕ್ಕೆ ಈಗ ಈ ವಿವಾದ ಇಲ್ಲಿಗೆ ಮುಗೀತು. ಜರ ನಾನು ಮಾತು ಕೊಡ್ತಾ ಇದ್ದೀನಿ, ನಿನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ನನ್ನ ಮೇಲಾದರೂ ವಿಶ್ವಾಸ ಇದೆ ತಾನೆ? ಸರಿ. ಸಾಂಬಾ, ಇವತ್ತಿನ ಔತಣ ಕೂಟದಲ್ಲಿ ಆ ನೀಚ ಬೇಟೆಗಾರನಿಗೆ ಸರಿಯಾದ ಪಾಠ ಕಲಿಸ್ತೀನಿ. ಸಂಪೂರ್ಣ ದ್ವಾರಕಾದ ಎದುರುಗಡೆ ನನಗೆ ಅವಮಾನ ಮಾಡಿದ್ನಲ್ಲ ಅವನು, ಅವನ ಮೇಲೆ ನನ್ನ ಪ್ರತಿಕಾರನ ತೀರಿಸ್ಕೊಂಡೇ ತೀರಿಸ್ಕೊತೀನಿ. ಸರಿಯಾಗಿ ಹೇಳ್ತೆ ಸಾಂಬಾ, ನಾವೆಲ್ಲ ನಿನ್ ಜೊತೆಗಿದ್ದೀವಿ. ಹಾಗಾದ್ರೆ ನಿಶ್ಚಯ ಆಯ್ತು, ಇವತ್ತಿನ ಉತ್ಸವ ಆ ನೀಚ ಬೇಟೆಗಾರನಿಗೆ ಕೊನೆ ಉತ್ಸವ ಆಗಿರುತ್ತೆ. ನನಗ್ ಗೊತ್ತಿದೆ ಆ ಬಾಣನ ಸಾಂಬನೆ ಕದ್ದಿದ್ದಾನೆ. ಹೇಗಾದ್ರೂ ಮಾಡಿ ಅವನಿಂದ ಆ ಬಾಣನ ನಾನು ಪಡ್ಕೊಳ್ಳೇಬೇಕು. ಆ ಬಾಣನ ಶ್ರೀ ಕೃಷ್ಣನಿಗೆ ಮಾಡಿದ್ದು. ನಾವ್ ನಿನ್ಗೆ ಹೇಗೆ ಸಹಾಯ ಮಾಡ್ಬೋದು ಅಂತ ಹೇಳು ಜರ, ಹೇಳು ನಮ್ಗೆ. ಉತ್ಸವ ಪ್ರಾರಂಭ ಆಗ್ಲಿ, ಅದಾದ್ಮೇಲೆ ಸಾಂಬನಿಗೆ ನಾನು ಪಾಠ ಕಲಿಸ್ತೀನಿ.